ಸಿದ್ಧ ತಮಿಳು ಶಿರೋತಮ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಜಾಬ್ ಪ್ರೊಫೈಲ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ತಾನೇ ರಿಲಯನ್ಸ್ ಕಂಪನಿಯಿಂದ ಒಂದು ಜಾಬ್ ಪ್ರೊಫೈಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಬಂದಿರೋದು ಇದು. ಸೊ ಇನ್ನೂ ಅಪ್ಲಿಕೇಶನ್ಸ್ ಬಂದಿಲ್ಲ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಕನ್ನಡ ಭಾಷೆಗಾಗಿ ಇದೆ, ಮೊಬೈಲ್ ವರ್ಕ್ ಇದೆ, ಓಕೆ. ಸೊ ಯಾವುದೇ ರೀತಿ ಏನು ಟೆನ್ಷನ್ ಇಲ್ಲ. ಮತ್ತೊಂದು, ನೀವು ಮನೇಲೇ ಇರ್ತೀರಿ ಬಟ್ ಅದು ನಿಮ್ಮ ಲೋಕಲ್ ಏರಿಯಾದಲ್ಲಿ ನಿಮ್ಮ ಕೆಲಸ ಇರುತ್ತೆ, ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದೇ ರೀತಿ ಸೇಲ್ಸ್ ಇರೋದಿಲ್ಲ, ಟಾರ್ಗೆಟ್ ಇರೋದಿಲ್ಲ, ಓಕೆ. ನೀವು ಆ್ಯಸ್ ಅ ಅಫಿಷಿಯಲ್ ಒಂದು ಪರ್ಸನ್ ಆಗಿನೇ ಕೆಲಸ ಮಾಡ್ತೀರಿ ನಿಮ್ಮ ಏರಿಯಾದಲ್ಲಿ. ಮತ್ತು ಕನ್ನಡ ಭಾಷೆಗೋಸ್ಕರ ಮಾತ್ರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಅದೇ ಅಲ್ಲದೆ ಕೂಡ ನೀವು ಬೇರೆ ಬೇರೆ ಊರಲ್ಲಿದ್ದು ಬೇರೆ ಬೇರೆ ಸ್ಟೇಟಲ್ಲಿದ್ದರೂ ಕೂಡ ನನ್ನ ವಿಡಿಯೋಸ್ ನೋಡ್ತಾ ಇದ್ರಿ, ತೆಲುಗು, ತಮಿಳು, ಮಲಯಾಳಂ. ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ನಾನು ಎರಡರದ್ದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಯಾವ ಸ್ಟೇಟಲ್ಲಿದ್ದೀರಿ ಆ ಸ್ಟೇಟಲ್ಲಿ ನೋಡ್ಕೊಂಬಿಟ್ಟು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಯಾವ ಪ್ರೊಫೈಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ, ಹೇಗೆ ಅಪ್ಲೈ ಮಾಡ್ಕೊಳೋದ್ರೆ ಪ್ರತಿಯೊಂದನ್ನು ಮೊದಲು ತಿಳ್ಕೊಳ್ಳಿ. ಸೊ ನಂತರ ನಿಮ್ಗೆ ಇಂಟ್ರೆಸ್ಟ್ ಇದ್ರಲ್ಲಿ ಇವತ್ತೇ ಅಪ್ಲೈ ಮಾಡಿ, ಓಕೆ. ಅಪ್ಲಿಕೇಶನ್ ತುಂಬಾ ಕಡಿಮೆ ಇದೆ ಇನ್ನು. ಸೊ ಬೇಗ ಅಪ್ಲೈ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಮಧ್ಯ ಮಧ್ಯದಲ್ಲಿ ನನ್ನ ವೀಡಿಯೋಸ್ ಹಾಕಿದರೆ ನಿಮಗೊಂದು ನೋಟಿಫಿಕೇಶನ್ ಸಿಗುತ್ತೆ, ಆವಾಗಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಆ್ಯಂಡ್ ಇವತ್ತಿನ ಉದ್ಯೋಗ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಮರಿಬೇಡಿ. ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ. ಸಿದ್ರಿ, ಇಲ್ಲಿ ನೀವು ನೋಡ್ಬೋದು ರಿಲಯನ್ಸ್ ಕಂಪನಿ ಕಡೆಯಿಂದ ಜಿಯೋ ಕರಿಯರ್ಸ್ ಅಂತ ಜಿಯೋ ಡಿಜಿಟಲ್ ಸೇಲ್ಸ್ ಸ್ಪೆಷಲಿಸ್ಟ್ ಹೋಮ್ ಪ್ರೊಫೈಲ್ಗೆ ಇವಾಗ ಹೈರಿಂಗ್ ನಡೀತಾ ಇದೆ. ಇದ್ರ ಬಗ್ಗೆ ನಿನ್ನೆ ತಾನೇ ಹೇಳಿದ್ರು ಜಾಬ್ ಓಪನಿಂಗ್ ಆಗುತ್ತೆ ಅಂತ ಹೇಳಿ. ಸೊ ಇವತ್ತು ಪೋಸ್ಟ್ ಮಾಡಿದ್ದಾರೆ, 1 ಆಗಸ್ಟ್ 2023. ಸೊ ನೋಡ್ಬೋದು ಇವತ್ತಿನ ಡೇಟೇ ಇದೆ. ಸೊ ಯಾರು ಹೇಗೆ ಇಂಟ್ರೆಸ್ಟ್ ಇದೆಯೋ ಬೇಗ ಅಪ್ಲೈ ಮಾಡಿ. ಇಲ್ಲಿ ಸೇಲ್ಸ್ ರಿಲೇಟೆಡ್ ಇದೆ ಇದು. ಆ್ಯಕ್ಚುಲಿ ಯಾರ್ಯಾರು ಆಲ್ರೆಡಿ ಸೇಲ್ಸ್ ರಿಲೇಟೆಡ್ ನೀವು ವರ್ಕ್ ಮಾಡಿದಿರಿ, ಎಕ್ಸ್ಪೀರಿಯೆನ್ಸ್ ಇದೆಯೋ, ಸೊ ಅವರು ಈ ಒಂದು ಎಲ್ಲ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು ಅಂತ ಅನ್ಕೋತೀನಿ. ಇದು ವರ್ಕ್ ಫ್ರಮ್ ಹೋಮ್ ಇಲ್ಲ ವರ್ಕ್ ಫ್ರಮ್ ಆಫೀಸ್ ಅಂತಲೇ ಅನ್ಕೋಬೋದು ನೀವು. ಇದು ಹೇಗಿರುತ್ತೆ ಅಂತಂದರೆ, ನೀವು ನಿಮ್ಮ ಮನೆಯಲ್ಲೇ ಇರ್ತೀರ, ಆದರೆ ನಿಮ್ಗೆ ಯಾವಾಗ ಹೇಳಿದಾಗ ನೀವು ನಿಮ್ಮ ಲೋಕಲ್ ಏರಿಯಾದಲ್ಲಿ ನಿಮ್ಮ ಕೆಲಸ ಇರುತ್ತೆ. ಅದು ಹೇಗೆ ಅಂತ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಂತೆ. ಲೊಕೇಶನ್ ನೀವು ನೋಡ್ಬೋದು, ಬ್ಯಾಂಗ್ಳೂರ್ ಅಂತ ಮೇನ್ ಇದ್ರೆ ಹೆಡ್ ಆಫೀಸ್ ಇದೆ, ಓಕೆ. ಸೊ ಅಲ್ಲಿಂದಲೇ ನಿಮಗೆ ಒಂದು ಟೀಮಿಂದ ನಿಮಗೆ ಎಲ್ಲ ಟ್ರೈನಿಂಗ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಕೆಲವೊಂದು ಸ್ವಲ್ಪ ಏನಿರುತ್ತೆ ಟ್ರೈನಿಂಗ್, ಅದು ಆನ್ಲೈನ್ ಇರುತ್ತೆ. ಸ್ವಲ್ಪ ಟ್ರೈನಿಂಗ್ ಏನಿರುತ್ತೆ, ಹತ್ತಿರದಂತಹ ನಿಮ್ಮ ಮನೆಯಲ್ಲೇ ಅಂದರೆ ಮನೆ ಕಡೆಯೇ ಹತ್ತಿರ ಇರುವಂತಹ ಜಿಯೋದು ಸೆಂಟರ್ಸ್ ಇರುತ್ತೆ, ಅಲ್ಲಿ ನಿಮಗೆ ಕರೆದ್ಬಿಟ್ಟು ಉಳಿದಂಥ ಒಂದು ಟ್ರೈನಿಂಗ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ ಕಂಪ್ನಿಯವರು, ಓಕೆ. ಈ ಒಂದು ಜಾಬ್ ಪ್ರೊಫೈಲ್ಗೆ ಮೇನ್ ನೀವು ಪಿ ಯು ಸಿ ಪಾಸ್ ಆಗಿರಬೇಕು, ಓಕೆ. ಪಿ ಯು ಸಿ ಫೇಲ್ ಆದವರು ಅಪ್ಲೈ ಮಾಡೋ ಹಾಗಿಲ್ಲ, ಪಿ ಯು ಸಿ ಪಾಸ್ ಆದವರು ಅಪ್ಲೈ ಮಾಡ್ಬೋದು. ಆ್ಯಂಡ್ ಸ್ಕಿಲ್ಸ್ ರಿಕ್ವೈರ್ಡ್ ಇಲ್ಲಿ ಕೇಳಿರೋದು ಮೇನ್ ಅಂದರೆ ಲೋಕಲ್ ಭಾಷೆ ಬರ್ತಿರಬೇಕು, ಅಂದರೆ ಕನ್ನಡದವರು, ಕನ್ನಡ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾರವ್ರಿಗೆ ಕನ್ನಡ ಬರ್ತಿರಬೇಕು. ಅದಲ್ಲದೂ ಕೂಡ ನಾನು ಒಂದು ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ನಿಮಗೆ. ಆಲ್ ಓವರ್ ಇಂಡಿಯಾದಲ್ಲಿ ನೀವು ಯಾವುದೇ ಒಂದು ಸ್ಟೇಟಲ್ಲಿ ನೆಲೆಸಿದ್ರೂ ಕೂಡ ಈ ಒಂದು ಜಾಬ್ ಪ್ರೊಫೈಲ್ನ ನೀವು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಬೋದು. ಅದರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೇನಂತೆ, ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಆ ಲಿಂಕ್ ಕೂಡ ಇರುತ್ತೆ, ಅದನ್ನು ಓಪನ್ ಮಾಡಿ ನೀವು ಯಾವ ಒಂದು ಸ್ಟೇಟಲ್ಲಿ ಇರ್ತೀರಿ ಅದನ್ನ ನೋಡ್ಕೊಂಬಿಟ್ಟು ಅದರ ಅಕಾರ್ಡಿಂಗ್ ಅಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಮಾಡಿ ನಂತರ ಅಲ್ಲಿ ಅಪ್ಲೈ ಮಾಡಿ. ಇದು ನಾನು ಇವಾಗ ಏನು ನಿಮಗೆ ಮೇನ್ ಪೇಜ್ ತೋರಿಸ್ತಾ ಇದ್ದೀನಿ, ಇದು ಬ್ಯಾಂಗ್ಳೂರು ಅಂದರೆ ಕರ್ನಾಟಕದಲ್ಲಿ ಇರೋರಿಗೆ ಅಪ್ಲೈ ಮಾಡೋದಕ್ಕೆ ಇದೊಂದು ಪೇಜ್ ಇದೆ, ಓಕೆ. ಆ್ಯಂಡ್ ಇಲ್ಲಿ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಬರ್ತಿರಬೇಕು, ಅದ್ರ ಜೊತೆಗೆ ನಿಮ್ಮ ಹತ್ರ ಒಂದು ಟೂ ವೀಲರ್ ಮಸ್ಟ್ ಇರಬೇಕಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಹತ್ರ ಟೂ ವೀಲರ್ ಇದ್ದೇ ಇರಬೇಕು, ಯಾಕಂದರೆ ಲೋಕಲಲ್ಲಿ ನಿಮಗೆ ಏನಾದರೂ ಹೇಳಿದರೆ ಕೆಲಸ ಹೇಳಿದರೆ ನೀವು ಹೋಗಲೇಬೇಕಾಗುತ್ತೆ. ಯಾವ ರೀತಿ ಕೆಲಸ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ಹೇಗಿರುತ್ತೆ ಅಂದರೆ, ಒಂದು ಟೂ ವೀಲರ್ ಇರಬೇಕು, ಒಂದು ಸ್ಮಾರ್ಟ್ ಫೋನ್ ಇರಬೇಕು, ಮತ್ತು ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಬರ್ತಿರಬೇಕು. ಇಷ್ಟೇ ಮೇನ್ ಅವ್ರು ಕೇಳಿರೋದು ನಿಮಗೆ. ಆ್ಯಂಡ್ ಇಲ್ಲಿ ಲೋಕಲ್ಲಿ ಇರೋದ್ರಿಂದ ನಿಮಗೆ ಲೋಕಲ್ ಯಾವ್ಯಾವ ಅಡ್ರೆಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ನಾಲೆಜ್ ಇರಬೇಕಂತ ಹೇಳಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು, ಇವಾಗ ರಿಲಯನ್ಸ್ ಕಡೆಯಿಂದ 5G ಮತ್ತು 6G ನೆಟ್ವರ್ಕು ಇವಾಗ ಅವರು ಏನು ಮಾಡ್ತಿದ್ದಾರೆ, ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಡಿವಿಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಹತ್ತಿರದಲ್ಲಿ ಯಾರಾದರೂ ರಿಲಯನ್ಸ್ ಒಂದು ಸಿಮ್ ಯೂಸ್ ಮಾಡ್ತಾ ಇರ್ತಾರಲ್ವ, ಅವ್ರಿಗೆ ಏನಾದರೂ ಹೆಲ್ಪ್ ಬೇಕಂದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಈ ನೆಟ್ವರ್ಕ್ ಸಂಬಂಧಪಟ್ಟಂತೆ ನಿಮ್ಮದು ಕೆಲಸ ಇರುತ್ತೆ, ಓಕೆ. ಸೊ ಸಮಟೈಮ್ಸ್ ಏನಾಗುತ್ತೆ, ಕೆಲವರು ರಿಲಯನ್ಸ್ 5G ತೊಗೋಬೇಕಂತ ಅಂದ್ಕೊಂಡಿರ್ತಾರೆ, ಅಥವಾ ಕೆಲವರು ರಿಲಯನ್ಸ್ 5G ಯೂಸ್ ಮಾಡೋರು ಮತ್ತು ರಿಲಯನ್ಸ್ 6G ತೊಗೋಬೇಕಂತ ಅನ್ಕೋತಾ ಇರ್ತಾರೆ, ಅಥವಾ 4G ಆಲ್ರೆಡಿ ಯೂಸ್ ಮಾಡ್ತಾ ಇರ್ತಾರೆ, ಕೆಲವೊಂದು ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ಸೊ ಈ ರೀತಿ ನಿಮ್ಮದೆಲ್ಲ ಕೆಲಸ ಇರುತ್ತೆ, ಅದ್ರ ಮೇಲೇ ಕೆಲಸ ಇರೋದು. ನಿಮಗೆ ಯಾವ ಏರಿಯಾದಲ್ಲಿ ಏನು ಹೇಳಿರ್ತಾರೆ ಆ ಏರಿಯಾಗೆ ಹೋಗ್ಬಿಟ್ಟು ನೀವು ಆ ಕೆಲಸವನ್ನು ಮಾಡ್ಕೊಡ್ಬೇಕಾಗುತ್ತೆ. ಮೇನ್ ನಿಮ್ಮ ಹತ್ರನೇ ಒಂದು ಕಾಂಪ್ಯಾಕ್ಟ್ ಥರ ಒಂದು ಇದು ಆಪ್ರೇಟ್ ಮಾಡುವಂಥ ಒಂದು ಸಿಸ್ಟಮ್ ಕೊಟ್ಟಿರ್ತಾರೆ, ಅದರಿಂದಲೇ ನೀವು ಅಲ್ಲಿ ಆಪ್ರೇಟ್ ಮಾಡಿ ನಂತರ ಅಲ್ಲಿ ಒಂದು ಕೆಲಸವನ್ನು ಮುಗಿಸ್ಬೇಕಾಗುತ್ತೆ. ಇದ್ರ ಬಗ್ಗೆ ಎಲ್ಲ ಏನು ಟೆನ್ಷನ್ ತೊಗೋಬೇಡಿ, ನಿಮಗೆಲ್ಲ ಕಂಪನಿ ಒಂದು ಟ್ರೈನಿಂಗ್, ಪ್ರಾಪರ್ ಟ್ರೈನಿಂಗ್ ಕೊಡುತ್ತೆ. ನಂತರ ನಿಮ್ಮ ಹೆಸರಿನಿಂದ ಒಂದು ID ರೆಡಿ ಮಾಡಿ ನಿಮಗೆ ಆ ID ಮೂಲಕನೇ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಕೊಡ್ತಾರೆ. ಸೊ ಯಾವುದೇ ರೀತಿ ಕಮಿಷನ್ ಬೇಸ್ ಮೇಲೆ ಇರೋದಿಲ್ಲ, ನೀವು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಿ, ಓಕೆ. ಬಟ್ ಆದರೆ ನೀವು ಏನು ಫೀಲ್ಡ್ ವರ್ಕ್ ಟೈಪ್ ಇರುತ್ತೆ, ನಿಮ್ಗೆ ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗಬೇಕಾಗುತ್ತೆ. ನಿಮ್ಮ ಹತ್ತಿರದ ಏರಿಯಾದಲ್ಲೇ ಕೊಡ್ತಾರೆ, ಬೇರೆ ಬೇರೆ ಊರಿಗೇನು ಹೋಗಬೇಕಾಗಿಲ್ಲ. ನೀವು ಧಾರವಾಡದಲ್ಲಿ ಇದ್ದೀರಿ ಅಂತಂದರೆ ಧಾರವಾಡದಲ್ಲಿ ಹತ್ತಿರದ ಒಂದು ಲೋಕಲ್ ಏನು ಏರಿಯಾ ಇರುತ್ತೆ ಆ ಏರಿಯಾದಲ್ಲಿ ನಿಮಗೆ ಕೆಲಸವನ್ನು ಹೇಳಿರ್ತಾರೆ.
ಸೊ ಇದು ಟೋಟಲಿ ಹೇಗಿರುತ್ತೆ ಅಂದರೆ ನಿಮ್ಮ ಮೊಬೈಲ್ ವರ್ಕ್ ಇರುತ್ತೆ, ಅಂದರೆ ನಿಮ್ಮ ಮೊಬೈಲ್ ಇದ್ಬಿಟ್ರೆ ಸಾಕು, ಮೊಬೈಲಿಂದಲೇ ನಿಮ್ಮದೆಲ್ಲ ಕೆಲಸ ಆಗಿ ಹೋಗ್ಬಿಡುತ್ತೆ. ಲೋಕಲ್ ಕನ್ನಡ ಲ್ಯಾಂಗ್ವೇಜ್ ಬರ್ತಿರಬೇಕು ಇದು ಮೇನು, ಮತ್ತು ಪಿ ಯು ಸಿ ಪಾಸ್ ಆಗಿರಬೇಕು, ಟೂ ವೀಲರ್ ಇರಬೇಕು ಮೇನ್ ಇರೋದು ಇದೆಲ್ಲೇ. ಓಕೆ, ಸೊ ನಂತರ ನಿಮಗೆ ಒಂದು ಜಾಯ್ನಿಂಗ್ ಮಾಡ್ಕೊಳ್ಳುವಾಗ ನಿಮಗೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ ಕಂಪ್ನಿಯವರೇ. ಅಲ್ಲಿ ಹತ್ತಿರದಲ್ಲೇ ಇರುವಂಥ ರಿಲಯನ್ಸ್ ಕಂಪ್ನಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಆಫೀಸಲ್ಲೆಲ್ಲ ಸಬ್ಮಿಟ್ ಮಾಡಿ ನಿಮ್ಮೆಲ್ಲ ಇದನ್ನು ಮಾಡ್ಬಿಡ್ತಾರೆ ಅವರು, ಜಾಯ್ನಿಂಗ್ ಲೆಟರ್ಸ್ ಎಲ್ಲ ಕೊಟ್ಟು. ನಂತರ ನಿಮಗೆಲ್ಲ ಏನೇನು ಒಂದು ಜಾಯ್ನಿಂಗ್ ಪ್ರೊಸೆಸ್ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಂತರ ನಿಮ್ಮನ್ನ ಜಾಯ್ನ್ ಮಾಡಿಸ್ಕೋತಾರೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಈ ರೀತಿ ಕೂಡ ನಾವು ಮಾಡ್ತೀವಿ ಜಾಬ್ ಅಂತಂದರೆ ಖಂಡಿತವಾಗ್ಲೂ ಬೇಗ ಹೋಗಿ ಇದಕ್ಕೆ ಅಪ್ಲೈ ಮಾಡಿ ಫಸ್ಟಿಗೆ. ನಂತರ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಇಂಟರ್ವ್ಯೂ ಆಗುತ್ತೆ. ಸೊ ಇಂಟರ್ವ್ಯೂ ಆದಮೇಲೆ ಅವ್ರು ನಿಮಗೆ ಅಲ್ಲಿ ಕರೀತಾರೋ ಹೋಗ್ಬಿಟ್ಟು ಅಲ್ಲಿ ಹತ್ತಿರದಲ್ಲೇ ಕರೀತಾರೆ, ಏನು ಟೆನ್ಷನ್ ತೊಗೊಬೇಡಿ, ಹತ್ತಿರದಲ್ಲಿ ಸುಮಾರು ರಿಲಯನ್ಸ್ದು ಆಫೀಸ್ಗಳಿರುತ್ತೆ. ಸೊ ಅಲ್ಲೇ ಹೋಗ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ ನಂತರ ಅಲ್ಲಿ ನೀವು ಟ್ರೈನಿಂಗ್ನ ಮುಗಿಸ್ಕೊಂಡು ನಂತರ ಸ್ವಲ್ಪ ಆನ್ಲೈನ್ ಕೂಡ ಇರುತ್ತೆ ಅದನ್ನು ಕೂಡ ಅಟೆಂಡ್ ಮಾಡಿಕೊಂಡು ನಂತರ ಯಾವಾಗಿಂದ ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ಏನು ಟೆನ್ಷನ್ ತೊಗೊಬೇಡಿ. ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಇವತ್ತೇ ಬೇಗನೆ ಇದಕ್ಕೆ ಅಪ್ಲೈ ಮಾಡಿ. ಈ ಒಂದು ಉದ್ಯೋಗಕ್ಕೆ ನೀವು ಅಪ್ಲೈ ಮಾಡಿ ಆದಮೇಲೆ ಯಾರಾದರೂ ನಿಮ್ಗೆ ಏನಾದರೂ ಫೋನ್ ಮಾಡಿ ನೋಡಿ ಏನಾಗುತ್ತೆ ಅಂತಂದರೆ, ಕೆಲವೊಂದು ಟೈಮು ಡೀಲರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಯಾರು ಮಧ್ಯವರ್ತಿಗಳಾಗಿರ್ಬೋದು ನಿಮ್ಮ ಡೇಟಾಸ್ನ ಎಲ್ಲಾದರೂ ಕಲೆಕ್ಟ್ ಮಾಡ್ಕೊಂಬಿಡ್ತಾರೆ. ನಂತರ ಅವ್ರು ಏನು ಮಾಡ್ತಾರೆ, ನಿಮಗೆ ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಿಗೂ ಒಂದು ರೂಪಾಯಿ ಕೊಡೋ ಹಾಗಿಲ್ಲ. ಓಕೆ, ಸೊ ನೀವು ಜಿಯೋ ಆಫೀಸ್ಗೆ ಹೋದರೂ ಕೂಡ ನಿಮ್ಮಲ್ಲಿ ಫೈನಲ್ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಿಮ್ಮನ್ನ ಆ್ಯಸ್ ಎ ಎಂಪ್ಲಾಯರ್ ಅವ್ರು ಜಾಯ್ನ್ ಮಾಡಿಸ್ಕೊಳ್ಳೋಕ್ಕೂ ಕೂಡ ಯಾರಾದರೂ ನಿಮ್ಗೆ ದುಡ್ಡು ಕೇಳಿದ್ರೆ ದಯವಿಟ್ಟು ದುಡ್ಡನ್ನು ಕೊಡೋಕೆ ಹೋಗ್ಬೇಡಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಡೈರೆಕ್ಟ್ ಕಂಪ್ನಿಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಅವ್ರಿಗೆ ಹೇಳಿ ನಾವು ದುಡ್ಡನ್ನು ಕೊಡೋದಿಲ್ಲ ಅಂತ ಹೇಳಿ ದುಡ್ಡು ಕೊಡೋದು ಕೂಡ ನಿಮ್ಮ ಅಪ್ಲಿಕೇಶನ್ ಅವರು ಸ್ವೀಕಾರ ಮಾಡ್ತಾರೆ. ಸೊ ಇನ್ ಕೇಸ್ ಯಾರಾದರೂ ನಿಮಗೆ ಈ ರೀತಿ ಶರ್ತ ಹಾಕಿದರೆ ಅವ್ರು ಸುಮ್ಮ ಸುಮ್ಮನೆ ಹಾಕಿರ್ತಾರೆ. ಸೊ ದಯವಿಟ್ಟು ಭಯಪಟ್ಟು ಅವರಿಗೆಲ್ಲ ದುಡ್ಡನ್ನು ಪೇ ಮಾಡೋಕೆ ಹೋಗಬೇಡಿ. ಓಕೆ, ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.